ಈ ಥರ ಚಿಕ್ಕದಾದ ಒಂದು ಬಾಕ್ಸನ್ನು ಯಾವ ಥರ ಮಾಡಬೇಕು ಏನು ಅನ್ನೋದನ್ನ ಇವತ್ತು ತಿಳ್ಕೊಳ್ಳಿ ವೈರಿಂಗ್ ಎಲ್ಲ ಹೇಗೆ ಮಾಡಬೇಕು ಒಂದು ಎಮರ್ಜೆನ್ಸಿಗೆ ವಾಷಿಂಗ್ ಮಿಷಿನ್ಗೆ ಫ್ರಿಡ್ಜ್ಗೆ ಸಿಂಪಲ್ಲಾಗಿ ಮನೇಲಿ ಯೂಸ್ ಮಾಡೋಕ್ಕೆ ಹೇಗೆ ಮಾಡೋದು ಅನ್ನೋ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡ್ಕೊಳ್ಳಿ ಎಲ್ಲರಿಗೂ ಸುಪ್ರನಿಮ್ ರಿಪೇರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತೊಂದು ಸಿಂಪಲ್ಲಾಗಿ ಐರನ್ ಮತ್ತು ಐರನ್ ಮಾಡೋಕ್ಕೆ ಫ್ರಿಡ್ಜ್ಗಳಿಗೆ ವಾಷಿಂಗ್ ಮಿಷಿನ್ಗೆ ಬಳಸುವಂಥ ಒಂದು ಸಿಂಗಲ್ ಐರನ್ ಬಾಕ್ಸ್ ಸಿಂಗಲ್ ಸ್ವಿಚ್ ಬಾಕ್ಸ್ನ ಯಾವ ರೀತಿ ಮಾಡೋದು ತೋರಿಸ್ತಾಯಿದ್ದೀನಿ ನೋಡ್ಕೊಳ್ಳಿ ನೋಡಿ ಇದು ಈ ಥರ ಸ್ವಿಚ್ಚು ಮತ್ತು ಒಂದು ತ್ರೀ ಪಿನ್ ಸಾಕೆಟ್ ಬರುತ್ತೆ ಇದಕ್ಕೆ ಮೇಲ್ಗಡೆಯ ವೈರ್ನಿಂದ ಲೂಪ್ ಅನ್ನೋ ಕನೆಕ್ಷನ್ಗೆ ಒಂದು ವೈರನ್ನ ನಾವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಮೇಲ್ಗಡೆಯ ಪಿನ್ನಿಂದ ಎಡಭಾಗದ ಪಿನ್ಗೆ ಎಲ್ ಅಂತ ಇರುವ ಕನೆಕ್ಷನ್ಗೆ ಒಂದು ಸಿಂಪಲ್ಲಾಗಿ ಅಲ್ಲಿಂದ ಅಲ್ಲಿಗೆ ಒಂದು ಕನೆಕ್ಟ್ ಮಾಡ್ಕೋಬೇಕು ಅದನ್ನು ಬಿಟ್ಟ ಮೇಲೆ ಅಲ್ಲಿಗೆ ನ್ಯೂಟ್ರಲ್ ಬರುತ್ತೆ ಫೇಸ್ ವೈರನ್ನು ಈ ಸ್ವಿಚ್ನ ಕೆಳಭಾಗಕ್ಕೆ ಕೊಡಬೇಕಾಗುತ್ತೆ ನೋಡಿ ಇದು ಫೇಸ್ ಕನೆಕ್ಷನ್ ಇದು ಸುಚ್ನ ಮೇಲ್ಗಡೆಯಿಂದ ಇಲ್ಲಿಗೆ ಒಂದು ವೈರ್ ಕನೆಕ್ಷನ್ ಕೊಡೋದಷ್ಟೇ ಇಲ್ಲಿಗೆ ಇಂಡಿಕೇಟ್ರ್ ಕನೆಕ್ಷನ್ ಕೂಡ ಅಲ್ಲೇ ಇರುತ್ತೆ ಬೇಕು ಅಂದರೆ ನೀವು ಒಂದು ಅರ್ಥಿಂಗ್ ವೈರ್ ಕೂಡ ಹಾಕ್ಕೋಬೋದು ನೋಡಿ ಇಲ್ಲಿ ಮೇಲ್ಭಾಗಕ್ಕೆ ಬರುತ್ತೆ ಬೇಡ ಅಂದರೆ ಫೇಸ್ ನ್ಯೂಟ್ರಲ್ ಎರಡು ಕನೆಕ್ಷನ್ ಮಾತ್ರ ಈಸಿಯಾಗೆ ಹಾಕ್ಕೋಬೋದು ಅಲ್ಲಿಂದ ಬಂದಂಥ ಎರಡು ವೈರನ್ನು ನೋಡಿ ಇಲ್ಲಿ ಈ ಥರ ಟು ತ್ರೀ ಪಿನ್ ಟಾಪಲ್ಲಿ ಮೇಲ್ಗಡೆಯ ಭಾಗಕ್ಕೆ ಏನು ಕೊಡಬೇಕಾಗಿಲ್ಲ ಇದ್ದರೆ ಮಾತ್ರ ಕೊಡಬೇಕು ಇಲ್ಲಾಂದರೆ ಎಡಬಲ ಎರಡು ಪಿನ್ಗಳಿಗೆ ಎರಡು ವೈರ್ ಕನೆಕ್ಷನ್ನ ಕೊಟ್ಟರೆ ಮುಗೀತು ಈಸಿಯಾಗಿ ಇದೊಂದು ಸರಳವಾಗಿ ಮನೇಲೆ ಯೂಸ್ ಮಾಡುವಂಥ ಬಾಕ್ಸ್ ರೆಡಿ ಆಯಿತು ಅಂತ ಅರ್ಥ ಇದು ಮನೆಗಳಿಗೆ ತುಂಬ ಅವಶ್ಯಕವಾದಂಥದ್ದು ಕೆಲವು ಮನೆಗಳಲ್ಲಿ ಕನೆಕ್ಷನ್ಸ್ ಇರಲ್ಲ ಅಥವಾ ದೂರ ಇರುತ್ತೆ ಅಲ್ಲಿಗೆ ನಾವು ಫ್ರಿಡ್ಜ್ ಕನೆಕ್ಷನ್ ಹಾಕೋಬೇಕು ಅಥವಾ ವಾಷಿಂಗ್ ಮಿಷಿನ್ ಕನೆಕ್ಷನ್ ಹಾಕೋಬೇಕು ಇನ್ಯಾವುದೋ ಒಂದು ನೀರಿನ ಮೋಟ್ರ್ ಇರುತ್ತೆ ಅದನ್ನು ಇಟ್ಕೋಬೇಕಾಗತ್ತೆ ಅಂಥದ್ದಕ್ಕೆ ಬಳಸೋದಕ್ಕೆ ಅಂತ ಇದೊಂದು ಭಾಳ ಯೂಸ್ಫುಲ್ ಪದಾರ್ಥ ಅಂತಲೇ ಹೇಳ್ಬೋದು ಇದನ್ನು ಮಾಡುವಂಥ ವಿಧಾನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ಇದು ರೆಡಿಯಾಗಿದೆ ಇಲ್ಲಿ ಒಂದು ಗಂಟು ಹಾಕಿ ಸೈಡ್ ಒಂದು ಚೂರು ಕಟ್ ಮಾಡಿ ಅಲ್ಲಿಗೆ ಆ ವೈರನ್ನ ಸೇರಿಸಿ ಹೊರಗಡೆ ಜಡಿದ್ರೂ ಹೊರಗಡೆ ಬರಬಾರ್ದು ಆ ರೀತಿ ನಾವು ಸೇರಿಸಿ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ನಾಲ್ಕು ಸ್ಕ್ರೂಗಳು ಬರುತ್ತೆ ಆ ಬಾಕ್ಸ್ಗೆ ಆ ನಾಲ್ಕು ಸ್ಕ್ರೂಗಳನ್ನು ಟೈಟ್ ಮಾಡಿದ್ರೆ ಸಾಕು ಬಾಕ್ಸ್ ರೆಡಿಯಾಯಿತು ಅಂತಲೇ ಅರ್ಥ ನೋಡಿ ಈಗ ಕರೆಂಟ್ಗೆ ಹಾಕ್ತಾಯಿದ್ದೀನಿ ನೋಡಿ ಈಗ ಇಂಡಿಕೇಟರ್ ಆನ್ ಆಗ್ತಾಯಿದೆ ಸೊ ಈ ಬಾಕ್ಸು ಈಸಿಯಾಗಿ ಮನೆಯಲ್ಲೇ ನಾವೇ ಮಾಡ್ಕೋಬೋದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್